ಟ್ರೋಫಿ ಸೀಸನ್ ಎರಡು ಕ್ರಿಕೆಟ್ ಪಂದ್ಯಾಟ ಇತ್ತೀಚೆಗೆ ಶ್ರೀರಾಮನಗರ ಪರಂಗಿಪೇಟೆಯಲ್ಲಿ ನಡೆಯಿತು. ಕುಂಭಣ್ಣ ಮಜಲ್ ಫ್ರೆಂಡ್ಸ್, ಇದರ ಆಶ್ರಯದಲ್ಲಿ ಕೆಸಿಎಲ್ ಟ್ರೋಫಿ ಸೀಸನ್ ಎರಡು ಕುಂಭಣ್ಣ ಮಜಲ್ ಶ್ರೀರಾಮನಗರ ಪರಂಗಿಪೇಟೆಯಲ್ಲಿ ನಡೆಯಿತು. ಈ ಸಂದರ್ಭ ಸೇವಾಂಜಲಿ ಪ್ರತಿಷ್ಠಾನದ ಮುಖ್ಯಸ್ಥರಾದ ಕೃಷ್ಣ ಕುಮಾರ್ ಪೂಂಜ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು. ಅಂಚರಿ ಮಾತಾ ಮಾತಾ ಅತಿಥಿಗಳ ಒಟ್ಟಿಗೆ ಸೇರಿದು ದೀಪ ಕೊತ್ತದು ಈ ಕ್ರೀಡೆಯನ್ನು ಪ್ರಾರಂಭ ಮಾಡಿಕೊಡು ಮಂತಂದಿಲ್ಲ. ಭಾಗವಹಿಸಿದ್ದವು ಬ್ರಿಜೇಶ್ ಹೆಗ್ಡೆ ಮಾಲೀಕತ್ವದ ರಾಜಶ್ರೀ ಕ್ರಿಕೆಟರ್ಸ್, ಸುದರ್ಶನ್ ಶೆಟ್ಟಿ ಮಾಲೀಕತ್ವದ ಗರುಡ ಕ್ರಿಕೆಟರ್ಸ್, ಪ್ರಶಾಂತ್ ವಾಲ್ಪಾಡ್ ಮಾಲಕತ್ವದ ರಾಯಲ್ ಸ್ಟೆಕ್ಕರ್ಸ್, ಶ್ರೀಜಿತ್ ಮಾಲಕತ್ವದ ಚಾವಡಿ ಚಾಲೆಂಜರ್ಸ್, ಶರತ್ ಕೊಲಾಲ್ ಮಾಲಕತ್ವದ ಶ್ರೀರಾಮ್ ಕ್ರಿಕೆಟರ್ಸ್, ಜಗದೀಶ್ ಅರ್ಕುಲ ಮಾಲಕತ್ವದ ಶ್ರೀ ಮಾರುತಿ ಕ್ರಿಕೆಟರ್ಸ್, ನಿತಿನ್ ಮಾಲಕತ್ವದ ಗೋಲ್ಡನ್ ವಿಂಗ್ಸ್ ಹಾಗೂ ನಿತಿನ್ ದೇವ್ ಮಾಲಕತ್ವದ ವೀರ ಯೋಧರ್ಸ್ ತಂಡಗಳು ಪಂದ್ಯಾಕೂಟದಲ್ಲಿ ಪಾಲ್ಪಡೆದಿದ್ದವು. ಮತ್ತೊಮ್ಮೆ ಬಹಳ ಉತ್ತಮ ಸಮಾಧಿ ಅಲ್ಲಿ ಮತ್ತೊಮ್ಮೆ ಬಹಳ ಉತ್ತಮ ಅಷ್ಟೇ ಉತ್ತಮ ಎರಡನೇ ಪ್ರಥಮ ಎಸೆತ ಅಲ್ಲಿ ಬಹಳ ಉತ್ತಮ ಅಷ್ಟೇ ಮೂರನೇ ಎಸೆತ ಬಹಳ ಉತ್ತಮ ಅಷ್ಟೇ ಉತ್ತಮ ಅಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಬಹಳ ಉತ್ತಮ ಅನಿಸಿದ ಅಲ್ಲಿ ಬಹಳ ಉತ್ತಮ ಅನಿಸಿದ ಅಷ್ಟೇ ಉತ್ತಮ ಕ್ಷೇತ್ರ ಅಲ್ಲಿ ಮತ್ತೊಮ್ಮೆ ಬಹಳ ಉತ್ತಮ ವೀರ ಯೋಧವು ಜಯ ಗಳಿಸಿದೆ ಕೆಸಿಆರ್ 2020 ಈ ಸಂದರ್ಭ ಪಂದ್ಯಾಕೂಟದ ಸಮಾರೋಪ ಸಮಾರಂಭದಲ್ಲಿ ಬಿಜೆಪಿ ಕಾರ್ಯದರ್ಶಿ ಮೇರಮಜಲು ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾದ ಜಯಶ್ರೀ ಕರ್ಕೇರ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ಇನಿ ಕಾಣಿರದ ಬಯ ಮಟ್ಟ ಅವೇತೋ ಕ್ರೀಡಾಪಟಲು ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಭಾಗವಹಿಸಿ ಇನಿ ಒಂದು ಸಂತೋಷದ ವಿಷಯದಾದ ಪಂಡ ನಮ್ಮ ಬೇತೆ ಬೇತೆ ಕಡೆ ಇರ್ತದೆ ಬೇತೆ ಬೇತೆ ಟೀಮ್ ಲೆತ್ತದೆ ಕ್ರಿಕೆಟ್ ಪಂದ್ಯಾಟ ಮಲ್ಪನ ಬದಲೆ ನಮ್ಮ ಸ್ಥಳೀಯ ಲೋಕಲ್ ಪ್ರತಿಭೆಯನ್ನು ಗುರುತಿಸಾವು ನಂಚಿನ ಇನಿತ ಈ ಟೂರ್ನಮೆಂಟ್ ಏರು ಎಂಚ ಗೊಬ್ಬೇರು ಪಂಪಿನ ಒಂದು ತೆರೆಯರಡು ಪಂಪಿನ ಒಂದು ಉದ್ದೇಶ ನಮ್ಮ ಜಗನ್ನ ಬಕಾರ್ನ ಟೀಮ್ ಅಭಿಮಾನಿ ಬಳಗದಗಲು ಈ ಒಂದು ಟೂರ್ನಮೆಂಟ್ ಆಯೋಜನೆ ಮಾಡಿದ್ದೇವೆ. ಮಸ್ತ್ ಟೀಮ್ ಭಾಗವಹಿಸಲ್ಲ ಭಾಗವಹಿಸಲು ಪಂಪಿನ ಒಂದು ಅಪೂರ್ಣ ಅನುಭವ ಆಂಡಲ್ಲ ಏರಾಂಡಲ್ಲ ಒಂದೆರಡು ಟೀಮ್ಲು ಮಾತ್ರ ಗೆಲ್ಲಲು ಸಾಧ್ಯ ಅಂಚಿತ್ತಿನ ಈ ಒಂದು ಕ್ರೀಡಾ ಪಂದ್ಯಾಟಡು ವೀರ ಯೋಧರ ಪಂಪಿನ ಆ ಟೀಮ್ ಇಲ್ಲಿ ಜಯ ಗಳಿಸಿದ್ರೆ ಅಕಲಿಗೆ ವಿಶೇಷವಾದ ಅಭಿನಂದನೆಯನ್ನು ಕೊರಂದು ಭಾಗವಹಿಸಿದ ಹೆಚ್ಚಿನ ಮಾತೃ ಟೀಮ್ ದಕ್ಕಳ ಅಭಿನಂದನೆಯನ್ನು ಕೊರಂದು ನಿಕ್ಕಳಿಗೆ ಮಾತರೆಗಳ ಬಯದ ಶುಭ ಹಾರೈಸಲಿಲ್ಲ. ಈ ಪಂದ್ಯಾಕೂಟದಲ್ಲಿ ವೀರ ಯೋಧರ್ಸ್ ವಿನ್ನರ್ಸ್ ಹಾಗೂ ಚಾವಡಿ ಚಾಲೆಂಜರ್ಸ್ ರನ್ನರ್ಸ್ ಆಗಿ ಹೊರಹೊಮ್ಮಿದವು. ಕಂಗ್ರಾಚುಲೇಷನ್ ವೀರ ಯೋಧಾಸ್ ಕ್ರಿಕೆಟ್. ಈ ಸಂದರ್ಭ ಸಂಜೀವ ಹೆಗ್ಡೆ, ಸೂರ್ಯಪ್ರಕಾಶ್, ಶಾಲಿನಿ, ಎಸ್ಎಸ್ಸಿ ಹಾಲ್ನ ವ್ಯವಸ್ಥಾಪಕರಾದ ಮನೋಹರ್ ನಾಯಕ್, ನಮ್ಮ ಬಳಗದ ಅಧ್ಯಕ್ಷರಾದ ಸುಕೇಶ್ ಶೆಟ್ಟಿ, ಪ್ರಶಾಂತ್ ಅರ್ಕುಲ, ಅರ್ಕುಳ ಗ್ರಾಮ ಬಿಜೆಪಿ ಶಕ್ತಿ ಕೇಂದ್ರದ ಪ್ರಮುಖರಾದ ಜಗದೀಶ್ ಅರ್ಕುಳ, ರೋಹಿದಾಸ್ ತುಂಬೆ, ಪದ್ಮನಾಭ್, ಸುರೇಶ್ ಬರ್ಕೆ ಹಾಗೂ ಸ್ಥಳೀಯ ಗಣ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭ ಪಂದ್ಯಾಕೂಟದಲ್ಲಿ ಉಳಿತಾಯವಾದ ಹಣ ಹಾಗೂ ಗಣ್ಯ ವ್ಯಕ್ತಿಗಳು ನೀಡಿದ ಧನ ಸಹಾಯದ ಹಣವನ್ನು ಪರಿಸರದಲ್ಲಿರುವ ಬಡ ಕುಟುಂಬಗಳಿಗೆ ಪಂದ್ಯದ ಆಯೋಜಕರು ಹಸ್ತಾಂತರಿಸಿದರು.